ನಮಸ್ಕಾರ. ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಗುರೂರು ಪಂಕಜ. ಎಲ್ಲರೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಶೇಷ ಸುದ್ದಿಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರನ್ನು ಸಿಬಿಐ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿರುವ ಸಂಬಂಧ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಸದಾಶಿವನಗರ ನಿವಾಸದ ಬಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ನಾನು ಇದನ್ನು ಗಮನಿಸಿದೆ. ಹಿಂದೆ ನಾನು ನಮ್ಮ ಮುಖಂಡರಾದಂಥ ವಿನಯ್ ಕುಲಕರ್ಣಿ ಅವರ ಹತ್ರ ಇದೇನು ವಿಚಾರ ಅಂತೇಳಿ ನಾನು ಚರ್ಚೆ ಮಾಡಿದ್ದೇನೆ, ಮಾತಾಡಿದ್ದೇನೆ. ಈಗಾಗಲೇ ಅವರ ಕೇಸು ಸಂಪೂರ್ಣವಾಗಿ ನಮ್ಮ ಸ್ಟೇಟ್ ಪೊಲೀಸ್ ಅವರು ಎಲ್ಲ ಮಾಡಿ ಏನೇನು ರಿಪೋರ್ಟ್ ಫೈಲ್ ಮಾಡಬೇಕೆಲ್ಲ ಮಾಡಿದ್ರು. ಕೆಲವು ಆ ಭಾಗದ ಬಿ ಜೆ ಪಿ ನಾಯಕರುಗಳು ಇದನ್ನು ರಾಜಕೀಯವಾಗಿ ಸ್ಟೇಟನ್ನು ಬಳಸ್ಕೊಳ್ಬೇಕು, ಅವರಿಂದ ಭಾಳ ತೊಂದರೆ ಆಗ್ತದೆ ಅಂತೇಳಿ ರಾಜಕೀಯವಾಗಿ ಭಾಳ ಪ್ರಬಲವಾಗಿದ್ದಾರೆ ಅಂತೇಳಿ ಅವ್ರನ್ನ ಮಟ್ಟ ಹಾಕಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡಿ ಯಶಸ್ಸಾಗಿದ್ದಾರೆ. ಸಿ ಬಿ ಐನವರು ಈಗಾಗಲೇ ಅವರ ಸುತ್ತಮುತ್ತಲಿರುವಂಥವ್ರೆಲ್ಲರೂ ಕೂಡ ಕರ್ಕೊಂಡೋಗಿ ಬೇಕಾದಷ್ಟು ವಿಚಾರಣೆ ಮಾಡಿ ಭಾಳ ನಾನು ಆ ಭಾಗಕ್ಕೆ ಭೇಟಿ ಕೊಟ್ಟಾಗ ಕೂಡ ಎಲ್ಲ ಭಾಳ ಗೋಳನ್ನು ವ್ಯಕ್ತಪಡಿಸಿದ್ರು. ಬಟ್ ನಾನು ಸಿ ಬಿ ಐ ಮ್ಯಾನ್ಯೂಲ್ ನಾನು ಓದಿದ್ದೇನೆ. ನಾನು ಕೂಡ ನನ್ನ ಮೇಲೆ ಯಡಿಯೂರಪ್ಪನವರು ಕೇಸ್ ಕೊಟ್ಟಿರೋದ್ರಿಂದ ನಾನು ನೋಡಿದ್ದೇನೆ. ಬಟ್ ಸಿ ಬಿ ಐನವರು ಭಾಳ ಮೆಟಿಕ್ಲೆಸ್ಸಾಗಿ ಭಾಳ ಕಾನೂನು ಬದ್ಧವಾಗೇ ಹೋಗ್ತಾರೆ. ಕಾನೂನು ಬದ್ಧ ಬಿಟ್ಟು ಹೋಗಕ್ಕೆ ಆಗೋದಿಲ್ಲ. ಅವರು ಏನೇ ಪ್ರೆಷರ್ ಇದ್ದರೂ ಕೂಡ ಅವರು ಕಾನೂನು ಬಿಟ್ಟು ಅವ್ರು ಮಾಡೋಕ್ಕಾಗೋದಿಲ್ಲ. ದಟ್ ಇಸ್ ಸಿ ಬಿ ಐ ಮ್ಯಾನ್ಯೂಲ್. ಬಟ್ ನಾನು ಸಿ ಬಿ ಐನವ್ರಿಗೆ ಹೇಳೋದಿಷ್ಟೇ, ನೀವು ಎನ್ಕ್ವೈರಿ ಮಾಡಿ, ಇನ್ನೂ ಒಂದಲ್ಲ 10 ಸತಿ ಕರ್ಕೊಂಡೋಗಿ, ನಿಮ್ಮಿದೆಲ್ಲ ಥರದ ಹಕ್ಕಿದೆ. ಡೋಂಟ್ ಹೀಲ್ಡ್ ಟು ದಿಸ್ ಪೊಲಿಟಿಕಲ್ ಪ್ರೆಷರ್. ಇದು ಯಾವುದೂ ಶಾಶ್ವತ ಅಲ್ಲ, ಯಾವುದೂ ಶಾಶ್ವತ ಇಲ್ಲ. ಈಗ ಜಾರ್ಜ್ ಸಾಹೇಬ್ರಿಗೆ ಎಷ್ಟು ಹರಾಸ್ಮೆಂಟ್ ಆಯಿತು, ಈ ಹ್ಯಾಡ್ ಟು ರಿಸೈನ್. ಬಟ್ ಇವತ್ತು ಅವ್ರಿಗೆ ಕ್ಲೀನ್ ಶೀಟು ಕೊಟ್ಟಿದ್ದಾರೆ ಕೋರ್ಟಲ್ಲೂ ಕೂಡ. ಇದು ವಾಪಸ್ ಅವ್ರಿಗೆ ಬಿ ರಿಪೋರ್ಟ್ ಬರೆದು ಎಲ್ಲ ಕ್ಲಿಯರ್ ಆದಮೇಲೆ ಕೂಡ ತಿರ್ಗಾ ಇನ್ವೆಸ್ಟಿಗೇಷನ್ ಮಾಡಿದ್ದೆಲ್ಲ ಕೂಡ ನಾವೆಲ್ಲ ನೋಡಿದ್ದೇವೆ. ಇಂಥದ್ದು ಬೇಕಾದಷ್ಟು 150 ಘಟನೆಗಳಿದೆ. ರಾಜಕಾರಣದಲ್ಲಿ ವೀಲು ತಿರ್ತಾ ಇರ್ತದೆ, ಇಂಥ ವೀಲು ತಿರ್ತಾ ಇರ್ತದೆ. ಈ ದೃಷ್ಟಿಯಿಂದ ನಾನು ಸಿ ಬಿ ಐ ಆಫೀಸರ್ಸ್ಗೆ ನಾನು ಮನವಿ ಮಾಡ್ಕೊಳ್ತೇನೆ. ಯು ಡು ಯುವರ್ ಕಾನೂನು ಮಾಡಿ, ನಿಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನೀವು ಮಾಡ್ತೀರ, ನಾನು ನೀವು ಮಾಡೋಕ್ಕಾಗಬಾರ್ದು ನೀವು ಮಾಡಲ್ಲ ಅಂತೀವಲ್ಲ. ಬಟ್ ಯು ಶುಡ್ ನಾಟ್ ಯೀಲ್ಡ್ ಟು ಎ ಪೊಲಿಟಿಕಲ್ ಸರ್ಕಮ್ಸ್ಟೆನ್ಸ್. ನಿಮ್ಮ ಆಫೀಸು ಒಬ್ಬ ರಾಜಕೀಯದ ವೆಪನ್ ಆಗಬಾರ್ದು, ಇಷ್ಟೇ ನಮ್ಮ ಒತ್ತಾಯ. ಬಟ್ ಈಗ ಭಾಳ ಪ್ಲೆಷರಲ್ಲಿ ಭಾಳ ಖುಷಿ ಪಡ್ತಾ ಇದ್ದಾರೆ ಕೆಲವು ಬಿ ಜೆ ಪಿ ಲೀಡರ್ಸು. ಯಾವ ಪ್ಲೆಷರು ಆಗೋದಿಲ್ಲ, ಯಾವ ಖುಷಿ ಪಡೋದಿಲ್ಲ. ದಿ ವಾಲ್ ವಿಲ್ ದಿ ಲಾ ವಿಲ್ ಪ್ರಿವೇಲ್. ನಮಗೆ ಕಾನೂನು ಬಗ್ಗೆ, ಈ ದೇಶದ ಕಾನೂನು ಸಂವಿಧಾನದ ವ್ಯವಸ್ಥೆ ಬಗ್ಗೆ ನಮಗೆ ಸಂಪೂರ್ಣವಾದಂಥ ನಂಬಿಕೆ ಇದೆ. ಕಾನೂನಲ್ಲಿ ಸಂಪೂರ್ಣವಾದಂಥ ಅವ್ರಿಗೆ ರಕ್ಷಣೆ ಸಿಗ್ತದೆ. ಯಾವ ಥರದ ನಮ್ಮ ಕಾರ್ಯಕರ್ತರು ನಮ್ಮ ಲೀಡರ್ಸು ತಪ್ಪು ಮಾಡಿಲ್ಲ. ಸೊ ಬೇಕು ಅಂತ ಎಲೆಕ್ಷನ್ ಟೈಮಲ್ಲಿ, ಎಲೆಕ್ಷನ್ ಆದಮೇಲೆ ಈ ಸಂದರ್ಭದಲ್ಲಿ ನಮ್ಮ ಲೀಡರ್ಗಳನ್ನ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾನು ಬೇಕಾದಷ್ಟು ಹಿಂದೆಗಳಲ್ಲಿ ಹಿಂದೆಲ್ಲ ಉದಾಹರಣೆಗಳಿದೆ, ಅವನ್ನೆಲ್ಲ ಈ ಸುಮ್ಮನೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಹ್ಯಾಂಪರ್ ಆಗ್ತದೆ ಅಂತೇಳಿ ನಾನು ಮಾತಾಡಕ್ಕೆ ಹೋಗ್ತಾನೆ ಅಷ್ಟೇ. ರಮೇಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಪಂಚಮಸಾಲಿ ಸಮಾವೇಶದಲ್ಲಿ ಬಹಿರಂಗವಾಗಿ ಕರೆದಿದ್ರು, ಅವ್ರು ಬಿಜೆಪಿ ಸೇರಿ ಎತ್ತದಲ್ಲಿದ್ದಾರೆ ಅನ್ನೋಂತ ಮಾತಿತ್ತು. ಮತ್ತೆ ಅದನ್ನ ಹೇಳ್ತಾ ಇರೋದು ಸಿ, ಒಬ್ಬ ಮಿನಿಸ್ಟರ್ ಈ ರೀತಿ ಮಾಡಿ ಅವ್ರಿಗೆ ಚಾಕ್ಲೇಟ್ ಕೊಟ್ಟು ಕ್ಯಾರೆಟ್ ಕೊಟ್ಬಿಟ್ಟು ಕರೆದು ನಿಮ್ಮ ಕೇಸೆಲ್ಲ ಕ್ಲೋಸ್ ಮಾಡ್ತೀನಿ ಅಂತ ಅವ್ರ ಕೇಸಲ್ಲೇ ಪ್ರೈಮ್ ಮಿನಿಸ್ಟರ್ ಏನು ಹೇಳಿದ್ರು? ವೈ ದಿ ಪ್ರೈಮ್ ಮಿನಿಸ್ಟರ್ ಏನು ಭಾಷಣ ಮಾಡಿದ್ರು, 1000 ಕೋಟಿ ರೂಪಾಯಿ ಬಗ್ಗೆ ಭಾಷಣ ಮಾಡಿದ್ರು, ಯಾಕೆ ಆ್ಯಕ್ಷನ್ ತಗೊಳ್ಳಿಲ್ಲ? ಯಾರು ಯಾರ್ಯಾರ ಬಗ್ಗೆ ಮಾತಾಡ್ತಾ ಇದ್ದೀರೋ ಅವ್ರ ಬಗ್ಗೆ ಪ್ರೈಮ್ ಮಿನಿಸ್ಟರಿಂದ ಭಾಷಣ ಮಾಡಿಲ್ವಾ? ಪ್ರೈಮ್ ಮಿನಿಸ್ಟರ್ ಮಾತಾಡಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಬೇರೆಯವ್ರು ಮಾತ್ರ ಭಾಳ ಫ್ರೀ ಹ್ಯಾಂಡು, ಅವ್ರ ಜೊತೆ ಸೇರಿದ ತಕ್ಷಣ ಗಂಗಾ ಜಲದಲ್ಲಿ ಒಳಗಡೆ ಸೇರ್ಕೊಬಿಡ್ತಾರೆ. ವೈ, ನಾನು ಹೇಳ್ತಾ ಇದ್ದೀನಿ ಬಿ ಜೆ ಪಿ ಲೀಡರ್ಸ್ಗೆ, ನಿಮ್ಮ ಪ್ರಧಾನಮಂತ್ರಿಗಳು ಭಾಷಣ ಮಾಡಿದ್ದು ಸುಳ್ಳ ನಿಜನ ಇಷ್ಟೇ, ಇಷ್ಟೇಳಿ ಸಾಕು. ಮಿಕ್ಕಿದ ಆಮೇಲೆ ಬಿ ಜೆ ಪಿ ನಾಯಕರು ನೀವೇ ಯಾರ್ಯಾರ ಹೆಸರು ಹೇಳ್ತಾ ಇದ್ದೀರ? ಎಲ್ಲರೂ, ಎಲ್ಲ ಬಿ ಜೆ ಪಿ ನಾಯಕರುಗಳ ಪಾತ್ರ ಇದೆ. ನಾವು ಈಗಲ್ಲ, ಎನ್ಕ್ವೈರಿ ಆಗಲಿ, ಆಮೇಲೆ ನಾವು ಮಿಕ್ಕಿದ್ದು ನಾವು ಮಾತಾಡ್ತೀವಿ. ಸರ್, ಹಾಗೆ ಬಿ ಜೆ ಪಿ ಲೀಡರ್ಸ್ ಎಲ್ಲ ಇವ್ರು ಯಾಕೆ ಮಾಡಿ ಹೇಳಿದ್ದಾರೆ, ಕಾಂಗ್ರೆಸ್ ಪೊಲಿಟಿಕಲಿ ಸ್ಟೇಟ್ಮೆಂಟ್ ಮಾಡ್ತಾ ಇದೆ, ಸಿ ಬಿ ಐ ಪಾರದರ್ಶಕ ಸಂಸ್ಥೆ ಆದರೆ ಕಾಂಗ್ರೆಸ್ ಲೀಡರ್ಸ್ ರಾಜಕೀಯವಾಗಿ ಹೇಳಿಕೆ ಕೊಡ್ತಿದ್ದಾರೆ. ಪ್ರತಿ ಒಂದು ಬಿ ಜೆ ಪಿ ಲೀಡರ್ಸ್ ಮಾತಾಡೋದೆಲ್ಲ ಪೊಲಿಟಿಕಲಿ ಸ್ಟೇಟ್ಮೆಂಟ್ಸ್. ಆಲ್ ಬಿ ಜೆ ಪಿ ಲೀಡರ್ಸ್ ಆರ್ ಪೊಲಿಟಿಕಲ್
ಸ್ಟೇಟ್ಮೆಂಟ್, ಅವ್ರಿಗೆ ನ್ಯಾಯ ಇಲ್ಲ, ಕಾನೂನು ಇಲ್ಲ, ಅವ್ರ ಮನೆ ಆಸ್ತಿ ಅಂತ ತಿಳ್ಕೊಬಿಟ್ಟವ್ರೆ ಇವೆಲ್ಲ ಕಂಪ್ಲೀಟ್. ಇವೆಲ್ಲ ಆರ್ಗನೈಸೇಷನ್ಸು, ಈ ಆರ್ಗನೈಸೇಷನ್ಸು ಇವತ್ತು ಇವನ್ ಇನ್ ಬೆಂಗಳೂರು ಸಿಟಿ, ಐ ಆಮ್ ಟೆಲಿಂಗ್ ಯು, ಬೆಂಗಳೂರು ಸಿಟಿ ವಾಟ್ ಪೊಲೀಸ್ ಡಿಡ್, ಅವ್ರ ಕಾನ್ಷಿಯಸ್ ಪರ್ಮಿಟ್ ಮಾಡ್ತಾ ಇದೆಯಾ? ಅವ್ರೇನು ಏನು ಮಾಡಿದ್ರು ಅಂತಂದ್ಬಿಟ್ಟು ಅವ್ರಿಗೇನು ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಸಿಚುವೇಶನ್ನ ಮಾಡಿಬಿಟ್ಟು ಇವತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಅವ್ರ ಮೇಲೆ ಎಲ್ಲ ಹೇಳಲಿಕ್ಕೆ ಮಾಡಿದ್ದಾರೆ. ನಾವು ಅದಕ್ಕೆ ವಿಲ್ ನಾಟ್ ಹೀಲ್ ಟು ಸರ್ಕಮ್ಸ್ಟೆನ್ಸ್, ನಾವು ಪ್ರೆಷರ್ ಇಡಲಾಗಲ್ಲ. ವಾಟ್ ಮೇಕಮ್ ನಮ್ಮ ನಾಯಕರುಗಳು ಯಾರು ತಪ್ಪು ಮಾಡಿಲ್ಲ, ವಿಲ್ ಪ್ರೊಟೆಕ್ಟ್ ದೆಮ್. ವೀಕ್ಷಕರೇ, ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.